ಸರ್ಕಾರಿ ಸೇವೆಯ ಜೊತೆಗೆ ಉಳಿದ ಸಮಯವೂ ಸಹ ಕೋವಿಡ್ ರೋಗಿಗಳಿಗಾಗಿ ಸದ್ಬಳಕೆ. ಗೋಕಾಕ್ನ ಚಿಕ್ಕ ಮಕ್ಕಳ ವೈದ್ಯ ಈ ಹಿಂದಿನ ಟಿಎಚ್ಒ ಜಗದೀಶ್ ಜಿಂಗಿ ಅವರಿಂದ ವಿಶೇಷ ಕಾಳಜಿಯನ್ನು ವಹಿಸಲಾಗ್ತಾ ಇದೆ. ಮನೆಯಲ್ಲಿ ಐಸೋಲೇಟ್ ಆಗಿರುವ 45ಕ್ಕೂ ಹೆಚ್ಚು ಕೋವಿಡ್ ರೋಗಿಗಳಿಗೆ ಮನೆ ಮನೆಗೆ ತೆರಳಿ ಉಪಚಾರವನ್ನು ಮಾಡ್ತಿದ್ದಾರೆ. ಗೋಕಾಕ್ದ ಪ್ರತಿ ಗಲ್ಲಿಗಲ್ಲಿಗೆ ಆರೋಗ್ಯ ಸೇವೆ ಒದಗಿಸುತ್ತಿರುವ ಸರ್ಕಾರಿ ವೈದ್ಯ ಡಾಕ್ಟರ್ ಜಗದೀಶ್ ಜಿಂಗಿ ಅವರ ಕಾರ್ಯಕ್ಕೆ ಗೋಕಾಕ್ ನಾಗರಿಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. इंजेक्शन को इष्ट मेंटेन ऐन मत ड्राप आतंद्रे हास्पिटल बेटा नम्बर सरकार भेटी नोड़ी हास्पिटल इवतल नोड़ अदान हिट इन बेटा फोटो वरी मारबेड्री ऐन फेस ना ऐन विचार प्लीज री ना नाती सूंकल चेक मातीरी नावे हेती ನಿಮ್ಮ ಜೀವಕ್ಕೆ ಏನಾಗುತ್ತೆ ನೆನಪಡ್ರಮ್ಮ. ನಾನು ಇವತ್ತಿಗೆ 35 ಮಂದಿ ನೋಡಿದ್ವಿ. ಕಂಪನಿ ಹಿಂದೆ ಏನೋ ಪ್ರಶ್ನೆ ಕಡಿಮೆ ಇಟ್ಬಿಡಿ ಮಕ್ಕಳೇ, ಕಡಿಮೆ ರಿಲ್ಯಾಕ್ಸ್ ಆಗಿ ಇದು ಸೇತಾ ಪಾರ್ಟ್ನರ್ ಅಂದ್ರೆ ಇವತ್ತು ಅರ್ಧಕ್ಕೆ ಮಕ್ಕಳಿಗೆ ಅರ್ಧಕ್ಕೆ ಆರಾಮ ತರಂತ ಹೇಳ್ತೀನಿ. ಇಲ್ಲಿ ಇವತ್ತು ರೇಲ್ ಕೌಶಿಕ ಅವರು ಮ್ಯಾಗ್ ಹತ್ತುತ್ತಂದ್ರೆ ಸರ್ ಬ್ಲಡ್ ಟೆಸ್ಟ್ ಅಲ್ಲಿ ಹತ್ತಕದ ಕೂಡಲೇ ಸ್ಟೇಟ್ ಹತ್ತಕದ ಅಲ್ಲಿ ತಕೊಂಡಕ್ಕೆ ಹೋಗಿ ನಾವು ಕಳಿಸ್ತೀವಿ. ನಾವು ತಿಳ್ಕೊಂಡೆ ಸರ್ ಅವರು ನಿನ್ನೆ ಬರಲಿಲ್ಲರಿ ಮತ್ತು ಫಾಸ್ಟಿಂಗ್ ಮಾಡೋದನ್ನ ಕರೆಕ್ಟ್ ಆಗಿ ಗೊತ್ತಾಗಂಗಿಲ್ಲರಿ. ಅವರು ನಿನ್ನೆ 8 ಗಂಟೆಗೆ 11 ಗಂಟೆಗೆ ಬಂದ್ರಿ. ಅವರು ನಾಷ್ಟಾ ಇಲ್ಲ ಅಂತ ಒಂದು ಕ್ಲಾಸ್ ಆಗತ್ತಿತ್ತು. ಮತ್ತೆ ತಕೊಂಡ ಒಂದು ಆಯ್ತು ಸರ್ सर हेळ्री कळेद वर्ष आगिरबहुदु ई वर्ष आगिरबहुदु तावु चिक्क मक्कळ डॉक्टरु अदर जोतेगे होद वर्ष कूड तावु टीएचओ केलस माडिद्रु आवाग जवाबदारी इत्तु इल्लू कूड जवाबदारी इदे बट ई आफीस जवाबदारी जोते इल्ली बरुवंत पेशेंट्स गळन्न नोडोदु ई कोविड पेशेंट गळिगे तावु मने मनेगे होगि ट्रीटमेंट माड्ता इद्दारे अंत हेळिबिड्तिद्दारे अदु याके मत्ते अदक्के स्फूर्ति एनु एल्लरिगू नमस्कार. नन्न हेसरु डॉक्टर जगदीश अंत. नानु ಚಿಕ್ಕ ಮಕ್ಕಳ ತಜ್ಞನಾಗಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕಳೆದ 4 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ನಾವು ಕಳೆದ ಬಾರಿ ಕೋವಿಡ್ ಮೊದಲನೇ ಅಲೆ ಬಂದಾಗ ಟಿ ಎಚ್ ಆಗಿ ಗೋಕಾಕ್ ತಾಲೂಕಿನಲ್ಲಿ ನಾನು 6 ತಿಂಗಳ ಕಾಲ ಕೆಲಸ ಮಾಡಿದ್ದೆ. ಈ ಎರಡನೇ ಅಲೆ ಪ್ರಾರಂಭವಾದಾಗ ನಮ್ಮೆಲ್ಲರಿಗೂ ಏನೋ ಆತಂಕ ಶುರುವಾಯಿತು ಅಂದರೆ ಕೇಸಸ್ ಸಡನ್ನಾಗಿ ಇನ್ಕ್ರೀಸ್ ಆಗಕತ್ತು. ಸಡನ್ನಾಗಿ ಕೇಸ್ ಇನ್ಕ್ರೀಸ್ ಆಗೋದಕ್ಕೆ ಮೇನ್ ಕಾರಣ ಏನಿತ್ತಂದರೆ ಇದು ವೇರಿಯಂಟ್ ಇಟ್ಸ್ ಅ ಮ್ಯೂಟೆಂಟ್ ವೈರಸ್. ಇದು ಯು ಕೆ ವೇರಿಯಂಟ್ ಅಂತ ಹೇಳ್ತೀವಿ, ರೂಪಾಂತರಗೊಂಡಿರೋ ವೈರಸ್ಸು. ಲಾಸ್ಟ್ ಇಯರ್ ಆದಂಥ ವೈರಸ್ಸು ಮತ್ತಿದ್ದು ಸ್ವಲ್ಪ ಬದಲಾವಣೆ ಇದೆ. ಅದರಲ್ಲಿ ಬಿಹೇವಿಯರ್ ಆಯಿತು, ಅದರ ಸ್ಟ್ರಕ್ಚರಲ್ ಆಯಿತು. ಇನ್ಫೆಕ್ಟಿವಿಟಿ ರೇಟ್ ಭಾಳ ಜಾಸ್ತಿ ಇದೆ. 1ರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗುತ್ತಾ ಮೊದಲನೇ ವೈರಸ್ಸು, ಈಗ 1ಕ್ಕಿಂತ ಜಾಸ್ತಿ ಜನಕ್ಕೆ ಸ್ಪ್ರೆಡ್ ಆಗ್ತಾಯಿದೆ. ನೀವು ನೋಡ್ಬೋದು ನ್ಯೂಸ್ನಾಗ ಇವತ್ತು 40,000 ಕರ್ನಾಟಕದಲ್ಲಿ ಕೇಸ್ ಬಂದಿದ್ದಾವೆ. ಈ ಹಿನ್ನೆಲೆಯಲ್ಲಿ ನಾನು ಅದು ಯು ಕೆಯಲ್ಲಿ ಒಂದು ರೋಗವನ್ನು ಅಲೆಯನ್ನು ಸೃಷ್ಟಿಸಿದಾಗ ಅಲ್ಲಿ ಜನ ಅಥವಾ ಅಲ್ಲಿ ಡಾಕ್ಟರ್ ಯಾವ ರೀತಿ ಅದನ್ನು ಕ್ರಮ ತೊಗೊಂಡ್ರು ಅಂತ ನಾವು ಓದಿದರೆ ಅಲ್ಲಿ ಏನು ಸಿಗುತ್ತಂದರೆ 99% ಆಫ್ ದ ಪೀಪಲ್ಗೆ ಚಿಕಿತ್ಸೆ ಆಸ್ಪತ್ರೆಯಲ್ಲಿ ಅವಶ್ಯಕತೆ ಇಲ್ಲ. ಯಾಕಂದರೆ ನೀವು ನೋಡ್ಬೋದು ಒಂದು ತಾಲೂಕಿಗೆ 100 ಬೆಡ್ ಗೌರ್ಮೆಂಟ್ ಹಾಸ್ಪಿಟ್ಲ್ ಇರುತ್ತೆ. ಅಂದರೆ 1 ಲಕ್ಷ ಪಾಪ್ಯುಲೇಷನ್ಗೆ ಹಾರ್ಡ್ಲಿ ನಿಮಗೆ ಸಿಗೋದು 300-400 ಬೆಡ್ಗಳಷ್ಟೇ. सो ಈ ಒಂದು ಅಲೆಯದಲ್ಲಿ ಇರುವಂತ ಕೇಸ್ಗಳಿಗೆ ಆಸ್ಪತ್ರೆ ಬೆಡ್ಗಳು ಸಾಕಾಗೋದಿಲ್ಲ ಅನ್ನೋದು ಒಂದು ಯುಕೆಯಲ್ಲಿ ಮೊದಲೇ ಗೊತ್ತಾಗಿತ್ತು ಅದನ್ನ ನಾನು ಗಮನಿಸಿದಾಗ ನನಗೆ ಏನು ಅನಿಸ್ತು ಅಂದ್ರೆ ನಾವು ಜನರಿಗೆ ಮನೆ ಮನೆ ಬೆಟ್ಟಿ ಕೊಟ್ಟು ಅವರಿಗೆ ನಾವು ಮನೆಯಲ್ಲಿನೇ ಟ್ರೈಜಿಂಗ್ ಮಾಡಿದ್ರೆ ಟ್ರೈಜಿಂಗ್ ಅಂತಂದ್ರೆ ನಾವು ಮನೆ ಬೆಟ್ಟಿ ಕೊಡ್ತೀವಿ ಅವರಿಗೆ ಏನು ಲಕ್ಷಣ ಇದಾವೆ ಹೇಳ್ತೀವಿ ಮತ್ತೆ ಚೆಕ್ ಮಾಡ್ತೀವಿ SpO2 BP ಎಲ್ಲ ಅವನು ಚೆಕ್ ಮಾಡಿದಾಗ ಅವರು ಸಾಮಾನ್ಯ ಲಕ್ಷಣ ಇದಾವೆ ಅಂತಂದ್ರೆ ಅವರಿಗೆ ಮನೆಯಲ್ಲೇ ಚಿಕಿತ್ಸೆ ಕೊಡಬೇಕು ನಾವು ಅಂತ 99% ಜನ ಸಿಗ್ತಾರೆ ನಿಮಗೆ 100 ಕೇಸ್ ಸಿಕ್ಕರೆ 99 ಜನಕ್ಕೆ ನೀವು ಮನೆಗೆ ಕೊಡಬೇಕು ICU admission rate is only 1 to 2%. ಅಂದರೆ 100 ಜನರಲ್ಲಿ ಬರೀ 1 ರಿಂದ 2% ಇಂಥ ಜನ ಮನೆಗೆ ಬದಲಿ ದವಾಖಾನೆ ಬಂದರೆ ನಾರ್ಮಲ್ ಇರೋ ವ್ಯಕ್ತಿಗಳು ದವಾಖಾನೆಯಲ್ಲಿ ಬೆಡ್ಗಳನ್ನು ಆಕ್ಯುಪೈ ಮಾಡಿಬಿಟ್ರೆ ಸೀರಿಯಸ್ ಪೇಷಂಟ್ ಬೆಡ್ ಸಿಗೋದಿಲ್ಲ ಇದು ಒಂದು ನನಗೆ ಹಿನ್ನೆಲೆ ಎರಡನೇ ಸ್ಫೂರ್ತಿ ಅಂದರೆ ನಮಗೆ ಏನು ಚಿಂತೆ ಇರುತ್ತೆ ಅಂದರೆ ಪ್ರತಿ ಸಲ ಒಂದು ಕೋವಿಡ್ ಪೇಷಂಟ್ ಮನೆಯಲ್ಲಿ ಬಂದಾಗ ನಾವು ಇಷ್ಟೊಂದು ಆತಂಕ ಒಳಗಾಗ್ತೀವಿ ಅಂದರೆ ಈ ಕೋವಿಡ್ ನಮ್ಮ ಕುಟುಂಬದ ಯಾವುದೋ ಸದಸ್ಯರಿಗೆ ಆಗಬಾರ್ದು ನಮ್ಮ ತಂದೆ ತಾಯಿಗೆ ಆಗಬಾರ್ದು ಅನ್ನೋದು ಒಂದು ನಮ್ಮದು ಒಂದು ಆಶಾಭಾವನೆ ಇರ್ತೈತಿ ಈ ನಿಟ್ಟಿನಲ್ಲಿ ನಾವು ತೊಗೊಂಡಾಗ ನಮ್ಮ ತಂದೆ ತಾಯಿಗೆ ಬರಬಾರ್ದಪ್ಪ ನಮ್ಮ ಕುಟುಂಬದವ್ರು ಬರಬಾರ್ದು ಅಂದರೆ ನಮ್ಮ ಸಮುದಾಯದ ಯಾವ ವ್ಯಕ್ತಿಗಳಿಗೂ ಬರಬಾರ್ದು ಅವ್ರಿಗೆ ಆರಾಮ ಮಾಡಿದರೆ ಮಾತ್ರ ನನ್ನ ಕುಟುಂಬ ಸೇಫ್ ಆಗಿರ್ತೈತಿ ಈ ನಿಟ್ಟಿನಲ್ಲಿ ನಾನು ಮನೆ ಮನೆ ಭೇಟಿ ಕೊಟ್ಟು ಎಲ್ಲಿ ರೋಗಿಗಳಿದ್ದಾರೆ ಅಲ್ಲಿ ಚಿಕಿತ್ಸೆ ನೀಡೋದ್ರಿಂದ ಅವ್ರು ಸ್ಪ್ರೆಡ್ಡೂ ಮಾಡ್ತಾ ಇಲ್ಲ ಟ್ರಾನ್ಸ್ಮಿಷನ್ ಚೈನ್ ಆಫ್ ಟ್ರಾನ್ಸ್ಮಿಷನ್ ಏನು ಆಗ್ತಾ ಇದೆ ಅದನ್ನು ನಾವು ಕಟ್ ಮಾಡಬೇಕಂದ್ರೆ ಅವ್ರ ಮನೆ ಹೊರಗೆ ಬರಬಾರ್ದು ಆ ನಿಟ್ಟಿನಲ್ಲಿ ನಾವು ಮನೆ ಭೇಟಿ ಕೊಟ್ಟು ಟ್ರೈಜಿಂಗ್ ಮಾಡಿ ಚಿಕಿತ್ಸೆ ನೀಡ್ತಾ ಇದ್ದೀವಿ ಇದೇ ನಮಗೆ ಇದೊಂದು ಹಿನ್ನೆಲೆ ಮತ್ತು ಸ್ಫೂರ್ತಿ ಈಗಾಗಲೇ ನಾವು ನಿಯರ್ಲಿ ಒಂದು 45 ಜನರಿಗೆ ನಾವು ಮನೆ ಭೇಟಿ ಕೊಟ್ಟಿದ್ದೀವಿ 45 ಜನರಲ್ಲಿ ನಾವು ತಪಾಸಣೆ ಮಾಡಿದಾಗ ಕೇವಲ 4 ಜನರಿಗೆ ಮಾತ್ರ ICU ಅಡ್ಮಿಷನ್ ಆಗೋ ಅವಶ್ಯಕತೆ ಬಿತ್ತು ಆ ICU ಅಡ್ಮಿಷನಲ್ಲಿ 3 ಜನ ರಿಕವರ್ ಆಗಿದ್ದಾರೆ ಒಂದು ಪೇಷಂಟು ನಿನ್ನೆ ಡೆತ್ ಆಗಿದೆ ಅವರಿಗೆ 70 year old ಇತ್ತು ಡಯಾಬಿಟಿಕ್ ಇದ್ದರು ಹೆಪಟೈಟಿಸ್ ಇದ್ದರು ಅವರಿಗೆ ಸ್ವಲ್ಪ ಬೆಡ್ ಸಿಗೋದ್ರಲ್ಲಿ ಸ್ವಲ್ಪ ಲೇಟ್ ಆಗಿದ್ದರಿಂದ ಅವ್ರಿಗೆ ನಾವು ಬೆಳಗಾವಿ ಕಳಿಸ್ಕೊಟ್ಟಿದ್ವಿ ಚಿಕಿತ್ಸೆ ಸರಿಯಾಗಿ ಸಿಕ್ಕಿದ್ರು ಕೂಡ ಅವರು ನಿನ್ನೆ ಡೆತ್ ಆಗಿದ್ದಾರೆ ಅದನ್ನು ಬಿಟ್ಟರೆ ಉಳಿದವರೆಲ್ಲ ಆಲ್ಮೋಸ್ಟ್ ಎವ್ರಿಬಡಿ ಇಸ್ ರಿಕವರಿಂಗ್ ಅಂತ ಹೇಳ್ಬೋದು ನಾವು ಇನ್ನೊಂದು ಸಾರ್ವಜನಿಕರನ್ನ ಹೇಳೋಕ್ಕೇನು ಇಷ್ಟಪಡ್ತೀನಿ ಅಂತಂದರೆ ದಯವಿಟ್ಟು ಆತಂಕಕ್ಕೆ ಒಳಗಬೇಡ್ರಿ ನಿಮಗೆ ಎಷ್ಟು ಜಲ್ದಿ ನಿಮಗೆ ತೊಂದರೆ ಆಗ್ತಾಯಿದೆ ಎಷ್ಟು ಜಲ್ದಿ ನೀವು ಡಯಾಗ್ನೋಸ್ ಮಾಡಿಸ್ಕೊತೀರಿ ಅಂದರೆ ರೋಗವನ್ನು ಜಲ್ದಿ ಪತ್ತೆ ಮಾಡ್ತೀವಿ ಆ ಜಲ್ದಿ ಟ್ರೀಟ್ಮೆಂಟ್ ಕೊಡೋದ್ರಿಂದ ಸಾವು ಸಂಖ್ಯೆ ಭಾಳ ಕಡಿಮೆ ಮಾಡ್ಬೋದು ಮತ್ತು ಈ ಸಾವಿನ ಪ್ರಮಾಣ ಇನ್ನೂ ಲೆಸ್ ದ್ಯಾನ್ 3% ಇದೆ ಲಾಸ್ಟ್ ಇಯರ್ 3%ಗಿಂತ ಜಾಸ್ತಿ ಆಗಿತ್ತು ಸಾವಿನ ಪ್ರಮಾಣ ಇನ್ನೂ 3%ಗಿಂತ ಕೆಳಗಿದೆ ದಯವಿಟ್ಟು ಆತಂಕಗೊಳಗಬೇಡಿ ಸಣ್ಣ ಪುಟ್ಟ ಜ್ವರ ನೆಗಡಿ ಕೆಮ್ಮಿದ್ದಾಗೂ ಪರೀಕ್ಷೆ ಮಾಡಿಸ್ಕೊಳ್ಳಿ ಮನೆಯಲ್ಲೇ ಇರಿ ನಿಮ್ಮ ನಮ್ಮ ಕಡೆಯಿಂದ ನಿಮ್ಗೆ ಸಹಾಯ ಖಂಡಿತ ಸಿಗುತ್ತೆ